ವಿಶ್ವನಾಥ್ರವರು ಇಷ್ಟು ಸುದೀರ್ಘ ರಾಜಕಾರಣ ಮಾಡಿ ತನ್ನ ಮಕ್ಕಳಿಗೆ ರಾಜಕೀಯ ಅಸ್ತಿತ್ವ ಕೊಡೋ ವಿಚಾರದಲ್ಲಿ ಫೇಲ್ಯೂರ್ ಆದ್ರು ಅಂತ ಅನ್ಸುತ್ತೆ ಸರ್? ನಾನು ಎಂ ಪಿ ಇದ್ದಾಗ ಕೆ ಆರ್ ನಗರಿಗೆ ಎಮ್ ಎಲ್ ಎ, ನಾನೇ ಇರುವಾಗ ನಮ್ಮ ಮಗನಿಗೆ ಕೇಳೋಣ ಬೇಡ, ಹಂಗೆ ಜಡ್ ಪಿ ಗಿಡ್ ಪಿ ಕಳ್ಸೋಣ ಬೇಕಾದ್ರೆ ಅವನಿಗೆ ಎಮ್ ಎಲ್ ಎ ಬೇಡ ಆ ಥರದ್ರು. ನಾವು ನನ್ನ ಒಂದು ರಾಜಕೀಯ ನಿರ್ಧಾರದಿಂದಾಗಿ ನನ್ನ ಮಕ್ಕಳ ರಾಜಕೀಯ ಭವಿಷ್ಯ ಹಿನ್ನಡೆ ಆಯಿತು ಅನ್ನೋ ಬೇಜಾರಿಲ್ಲ. ಅವನ ಹಣೆ ಬರ ಅವನಿಗೆ, ನನ್ನ ಹಣೆ ಬರ ನನಗೆ, ನನ್ನ ಹಣೆ ಬರ ಯಾರು ನನ್ನ ಮಗ ಚೇಂಜ್ ಮಾಡೋಕ್ಕಾಗುತ್ತೆ, ನನ್ನ ಮಗನ ಹಣೆ ಬರ ನಾನು ಚೇಂಜ್ ಮಾಡಲಿಕ್ಕಾಗುತ್ತೆ. ಅವರ ಮಕ್ಕಳಿಗೆ ಎಲ್ಲಾದರೂ ಒಂದು ಕಡೆ ಅವಕಾಶ ಕೊಟ್ಟಿದ್ರೆ ಒಂದು ಕ್ಷೇತ್ರ ಬಿಗಿ ಹಿಡಿತಾ ಇರ್ತಾ ಇತ್ತು, ಇವತ್ತು ಕ್ಷೇತ್ರ ಯಾವುದನ್ನು ಹುಡುಕಾಡ್ತಲಿದ್ದಾರೆ, ಯಾವುದು ಖಾಲಿ ಇಲ್ಲ. ಎಂತೆಂಥವ್ರಿ ಹೇಳಿಸಿಲ್ದೆ ಹುಟ್ಟೋದ್ರಲ್ರಿ, ನಿಜಲಿಂಗಪ್ಪನವ್ರೇನಾದರು, ವೀರೇಂದ್ರ ಪಾಟೀಲ್ ಏನಾದರು, ಹನುಮಂತಯ್ಯನವರೇನಾದರು, ಅವ್ರಿಗಿಂತ ನಾವು ಕುಟುಂಬ ರಾಜಕಾರಣಕ್ಕೆ ವಿರೋಧ ಅಂತಾರೆ ಅಥವಾ ಅವರ ಒಂದು ಸಾಮರ್ಥ್ಯದಿಂದ ಅವರೇ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ ಅಂತ. ನಾಯಿನಲ್ಲಿ ಕುಟುಂಬ ರಾಜಕಾರಣ ಮಾಡಿದ್ದೀನಿ, ನನ್ನ ಮಗನಿಗೆ ಟಿಕೆಟ್ ಕೊಟ್ಬಿಡ್ಬೋದಾಯ್ತು, ದೊಡ್ಸ್ವಾಮಿಗೆ ಕೊಡ್ಬೇಕು, ಕೆ ಜೆ ಪಿನ್ ಕರ್ಕೊಂಬಂದು ಕೊಟ್ಟೆ. ದೊಡ್ಡಸ್ವಾಮಿಗೌಡ ರವಿಶಂಕರ್ ಅವರು ಮತ್ತೆ ನಿಮ್ಮ ಸಂಬಂಧ? ಅವ್ರ ಪಾಡ್ಗೆ ಅವರಿದ್ದಾರೆ, ನಮ್ಮ ಪಾಡ್ ನಾವಿದ್ದೀವಿ. ನಾವು ಒಂದಷ್ಟು ಫಂಡ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಎಲೆಕ್ಷನಲ್ಲಿ ಓಡಾಡ್ದು, ಆಮೇಲೆ ಅವ್ರು ಗೆದ್ಮೇಲೆ ಬಂದೊಂದು ಸೆಕೆಂಡು ಕೂಡ ಕೊಡಲಿಲ್ಲ ಅವರು. ಎಮ್ ಎಲ್ ಎಗಳು ಒಂದು ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥ ಫೋಟೋಗಳೇ ಕಾಣ್ತಾ ಇಲ್ಲ ಸರ್, ಎಲ್ಲ ದುಡ್ಡು ಗ್ಯಾರಂಟಿಗೆ ಹೋಗ್ತಾ ಇಲ್ಲ. ಈ ಸಿದ್ದರಾಮಯ್ಯನೇ ಹೇಳ್ತಾವನಂತೆ, ಎಂಜಾಯ್ ಮಾಡ್ರಿ ಆಮೇಲೆ ನೋಡೋಣ ಮುಂದೆ. ಈ ಮಂತ್ರಿಗಳು ಏನು ಮಾಡ್ತಾವ್ರಿ, ಎಂಜಾಯ್ ಮಾಡೋದು ಬಿಟ್ಟು ಯಾವನಾದರೂ ಕೆಲಸ ಮಾಡ್ತಾವನೇನ್ರಿ? ಅವರ ಎಲ್ಲ ಮಕ್ಕಳುಗಳು ಕೂಡ ಅವ್ರ ತಂದೆ ಕಾಲಘಟ್ಟದಲ್ಲಿ ಯಾವಾಗ ರಾಜಕೀಯವಾಗಿ ಪ್ರೈಮ್ ಲೈನಲ್ಲಿದ್ದಾರೆ, ಅವರ ಮಕ್ಕಳುಗಳಿಗೆ ರಾಜಕೀಯ ಅಸ್ತಿತ್ವ ಕೊಡೋ ವಿಚಾರದಲ್ಲಿ ಸಕ್ಸಸ್ ಆದರು. ಆದರೆ ವಿಶ್ವನಾಥ್ರವರು ಇಷ್ಟು ಸುದೀರ್ಘ ರಾಜಕಾರಣ ಮಾಡಿ ಸಾಕಷ್ಟು ಸಚಿವರಾಗಿ ಕೆಲಸ ಮಾಡಿದ್ರು ಕೂಡ ತನ್ನ ಮಕ್ಕಳಿಗೆ ರಾಜಕೀಯ ಅಸ್ತಿತ್ವ ಕೊಡೋ ವಿಚಾರದಲ್ಲಿ ಫೇಲ್ಯೂರ್ ಆದರು ಅಂತ ಅನ್ಸುತ್ತೆ ಸರ್? ಎಂ ಪಿ ಆದಾಗ ಫೇಲ್ಯೂರ್ ಏನಿಲ್ಲ, ನಾನು ಎಂ ಪಿ ಆದಾಗ ಕೆ ಆರ್ ನಗರಿಗೆ ಎಮ್ ಎಲ್ ಎ, ಸಿದ್ದರಾಮಯ್ಯ ಯಾರಿಗೆ ಕೊಡೋ ಟಿಕೆಟು, ನಿಮ್ಮ ಮಗನಿಗೆ ಕೊಟ್ಬಿಡ್ತೀನಿ ಅಂತ ಪಾಪ ಸಿದ್ದರಾಮಯ್ಯ. ಅದೇ ನಾನು ಎಂ ಪಿ ಆದ್ನಲ್ಲಪ್ಪ 2009 ಆ ಒಂದು ಎಲೆಕ್ಷನ್ ನಡೀತು, 8 ಯಾವುದು ಇತ್ತು ಬೇಡ ಅಂತ. ಏ ನಮ್ಮವನಿಗೆ ಇನ್ನೊಬ್ಬನಿಗೆ ಕೊಡು, ಆ ದೊಡ್ಡಸ್ವಾಮಿಗೌಡ ಈಗ ರವಿಕುಮಾರ್ ಇದ್ದಾನಲ್ಲ ರವಿಶಂಕರ್, ಅವ್ರ ಅಪ್ಪನಿಗೆ ಕೊಡು ಅಂದೆ. ಕೊಡಿ, ಅವ್ನು ದುಡ್ಡು ಕಾಸು ಇಟ್ಟಿದ್ದಾನೆ, ಅವನು ಎಲೆಕ್ಷನ್ ಮಾಡ್ತಾನೆ, ನಮ್ಮ ಮನೆಗೆ ಬೇಡ, ನಾನೇ ಇರುವಾಗ ನಮ್ಮ ಮಗನಿಗೆ ಹಾಕಿ ಅವ್ನು ಬೇಡ, ಹಂಗೆ ಜಡ್ ಪಿ ಗಿಡ್ ಪಿ ಕಳ್ಸೋಣ ಬೇಕಾರೆ ಅವನಿಗೆ ಎಮ್ ಎಲ್ ಎ ಬೇಡ ಆ ಥರದ್ರು ನಾವು. ಬಟ್ ಆ ದೊಡ್ಡಸ್ವಾಮಿಗೌಡ ಇವಕ್ಕೆಲ್ಲ ಸಹಾಯ ಮಾಡಿದ್ವ, ಅವ್ನು ನಮ್ಮ ವಿರುದ್ಧವೇ ನಿಂತು, ಅಲ್ಲಿ ಯಾ ನಮ್ಮ ವಿರುದ್ಧವೇ ನಿಂತು ನೀವು ಆಯಿತಾ? ಈ ಸಿದ್ದರಾಮಯ್ಯನಿಗೆ ಸಹಾಯ ಮಾಡಿದ, ಅವ್ನು ನಮ್ಮ ವಿರುದ್ಧವೇ ನಿಂತ. ಮಹಾದೇವನ್ ಕರ್ಕೊಂಬಂದ ಕೆ ಆರ್ ನಗರಿಕೆ ಅವ್ನು ನಮ್ಮ ವಿರುದ್ಧವೇ ನಿಂತ. ಸಾರಾಮಹೇಶನ್ ಕರ್ಕೊಂಬಂದಿದ್ದು ನಾನೇ ಕೆ ಆರ್ ನಗರಿಕೆ, ಅಂದರೆ ನನಗೆ ಆ ಥರ ಸೂಯ ಪಯಸಿ ನಾನೇ ಕರ್ಕೊಂಬರ್ತಿದ್ದೆ. ಯಾರೇ ಬರ ಏನೋ ಬಿಡ್ರಿ ಅತ್ತೆ ಕಡೆಗೆ. ಬೇಜಾರಿಲ್ಲ, ನನ್ನ ಒಂದು ರಾಜಕೀಯ ನಿರ್ಧಾರದಿಂದಾಗಿ ನನ್ನ ಮಕ್ಕಳ ರಾಜಕೀಯ ಭವಿಷ್ಯ ಹಿನ್ನಡೆ ಆಯಿತು ಅನ್ನೋ ಬೇಜಾರಿಲ್ಲ. ಅವನ ಹಣೆ ಬರ ಅವನಿಗೆ, ನನ್ನ ಹಣೆ ಬರ ನನಗೆ, ನನ್ನ ಹಣೆ ಬರ ಯಾರು ನನ್ನ ಮಗ ಚೇಂಜ್ ಮಾಡೋಕ್ಕಾಗುತ್ತೆ, ನನ್ನ ಮಗನ ಹಣೆ ಬರ ನಾನು ಚೇಂಜ್ ಮಾಡಲಿಕ್ಕಾಗುತ್ತಾ? ಈಗ ಸಿದ್ದರಾಮಯ್ಯನ ಮಗ ಪಾಪ ಮೊದಲನೇ ಅವ್ನು ಸತ್ತೋಗ್ಬಿಟ್ಟ, ಅವ್ನು ಸತ್ತಿದ್ರಿಂದ ಎರಡನೇ ಮಗನಿಗೆ ಅವಕಾಶ ಸಿಗ್ತಾ ಇದೆ. ಇವನ ಹಣೆ ಬರ, ಹಾಂ ಇವನ ಹಣೆ ಬರ, ಹಂಗಾಗಿ ಅದೆಲ್ಲ ನಡೀತಾವ. ಓ ನಾವು ಬಾರಿ ತಾಯಿ ಅಂದ್ವಿ, ಭಾಳ ಕೆಲವರು ಅಯ್ಯೋ ಬಾರಿ ತಾಯಿ ಯಾವ ತಪ್ಪು ಮಾಡಿದಪ್ಪೆ ಅಂತ. ಅವರ ಮಕ್ಕಳಿಗೆ ಎಲ್ಲಾದರೂ ಒಂದು ಕಡೆ ಅವಕಾಶ ಕೊಟ್ಟಿದ್ರೆ ಒಂದು ಕ್ಷೇತ್ರ ಬಿಗಿ ಹಿಡಿತಾ ಇರ್ತಾ ಇತ್ತು, ಇವತ್ತು ಕ್ಷೇತ್ರ ಯಾವುದನ್ನು ಹುಡುಕಾಡ್ತಲಿದ್ದಾರೆ, ಯಾವುದು ಖಾಲಿ ಇಲ್ಲ. ಎಂತೆಂಥವ್ರಿ ಹೇಳಿಸಿಲ್ದೆ ಹುಟ್ಟೋದ್ರಲ್ರಿ, ನಿಜಲಿಂಗಪ್ಪನವ್ರು ಏನಾದರು, ವೀರೇಂದ್ರ ಪಾಟೀಲ್ ಏನಾದರು, ಹನುಮಂತಯ್ಯನವರೇನಾದರು, ದೇವರಾಜ ಅರಸು ಏನಾದರು, ರಾಮಕೃಷ್ಣ ಹೆಗಡೆ ಏನಾದರು, ಗುಂಡೂರಾವ್ ಏನಾದರು, ಬಂಗಾರಪ್ಪ ಏನಾದರು, ಅವ್ರಿಗಿಂತ ನಾವು ಕುಟುಂಬ ರಾಜಕಾರಣಕ್ಕೆ ವಿರೋಧ ಅಂತಾರೆ ಅಥವಾ ಅವರ ಒಂದು ಸಾಮರ್ಥ್ಯದಿಂದ ಅವರೇ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ ಅಂತ. ನಾಯಿನಲ್ಲಿ ಕುಟುಂಬ ರಾಜಕಾರಣ ಮಾಡಿದ್ದೀನಿ, ನನ್ನ ಮಗನಿಗೆ ಟಿಕೆಟ್ ಕೊಟ್ಬಿಡ್ಬೋದಾಯ್ತು, ಈ ದೊಡ್ಡಸ್ವಾಮಿಗೆ ಕೊಡ್ಬೇಕು, ಕೆ ಜೆ ಪಿನ್ ಕರ್ಕೊಂಬಂದು ಕೊಟ್ಟೆ. ಹೇಗಿದೆ ಸರ್ ಈಗ ದೊಡ್ಡಸ್ವಾಮಿಗೌಡ ರವಿಶಂಕರ್ ಅವರು ಮತ್ತೆ ನಿಮ್ಮ ಸಂಬಂಧ? ಅವ್ರ ಪಾಡ್ಗೆ ಅವರಿದ್ದಾರೆ, ನಮ್ಮ ಪಾಡ್ ನಾವಿದ್ದೀವಿ. ನಾವು ಒಂದಷ್ಟು ಫಂಡ್ಸ್ ಎಲ್ಲ ಕೊಟ್ಟು ಅವ್ರಿಗೆ ಎಲೆಕ್ಷನಲ್ಲಿ ಓಡಾಡ್ದು, ಆಮೇಲೆ ಅವ್ರು ಗೆದ್ದಮೇಲೆ ಬಂದೊಂದು ಸೆಕೆಂಡು ಕೂಡ ಕೊಡಲಿಲ್ಲ ಅವರು. ಆಯ್ತು, ಈ ಥರ ಕೃತಜ್ಞತೆಯೇ ಇಲ್ಲ ಈ ಜನಕ್ಕೆ. ತೋತು ನೀವೇ ಗೆಲ್ಲಿಸ್ತೀರಿ ಸರ್, ಮತ್ತೊಂದು ಕಾರ್ಯಕ್ರಮದಲ್ಲಿ ನೀವೇ ಹೋಗಿ ಹೇಳ್ತೀರಾ ಕೆ ಆರ್ ನಗರದಲ್ಲಿ ನನ್ನ ಮಗ ಜೆ ಡಿ ಎಸ್ನಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಸಾರಾಮಹೇಶ್ರವರು ಅವ್ರ ತಂದೆ ನಮ್ಮನ್ನು ನಮ್ಮ ಮಡ್ಲಿಗೆ ಹಾಕಿದ್ದಾರೆ, ವಿಶ್ವನಾಥ್ರವರು ಅಮಿತ್ರವರ ನಮ್ಮ ಮಡ್ಲಿಗೆ ಹಾಕಿದ್ದಾರೆ ಅಂತ ಹೇಳ್ತಾರೆ. ಸರಿ, ನಾನೇನು ಎಮ್ ಎಲ್ ಎ ನಿಲ್ಲಿಸ್ತಾ ಇದ್ದೀನಿ, ಸಾರಾಮಹೇಶ್ ಸರ್ ಏನು ಮಾಡೋದಪ್ಪ ನೋಡಪ್ಪ, ನೀನು ಇದೆಯಾ ಜೆ ಡಿ ಎಸ್ಸಿಗೆ ಬಂದವನು, ಅವನು ಅವನು ಜಡ್ ಪಿ ಗಿಡ್ ಪಿ ಮಾಡು, ಆಮೇಲೆ ನೋಡೋಣ ಮುಂದಕ್ಕೆ, ಇಲ್ಲ ನಿನ್ನ ಸೀಟೇ ಕೊಡು ಅನ್ನಲ್ಲ ನಾನು. ಏನಪ್ಪ ನೋ ಅದೆಲ್ಲ ಟೋಟಲ್ ಅಡ್ಮಿನಿಸ್ಟ್ರೇಷನ್ ಹೇಗಿದೆ ಸರ್ ಈಗ ಓವರಾಲ್? ಕ್ಷೇತ್ರಗಳಲ್ಲಿ ಅನುದಾನಗಳಿಲ್ಲ, ಒಂದು ವರ್ಷದ ಮೇಲೆ ಸರ್ಕಾರ ಆಯಿತು ಬಂದು, ಒಂದು ಗುದ್ದಲಿ ಪೂಜೆ ಮಾಡಿರೋ ಒಂದು ಫೋಟೋಗಳು ಕಾಣ್ತಾ ಇಲ್ಲ ಎಮ್ ಎಲ್ ಎಗಳು. ಎಮ್ ಎಲ್ ಎಗಳು ಒಂದು ಗುದ್ದಲಿ ಪೂಜೆ ಮಾಡಿರ್ತಕ್ಕಂಥ ಫೋಟೋಗಳೇ ಕಾಣ್ತಾ ಇಲ್ಲ ಸರ್, ಎಲ್ಲ ದುಡ್ಡು ಗ್ಯಾರಂಟಿಗೆ ಹೋಗ್ತಾ ಇದೆ. ಸಿದ್ದರಾಮಯ್ಯ ಹಿಂದೆ ನಿಂತಿರ್ತಾನೆ ಯಾವಾಗಲೂ, ಅವೇ ಫೋಟೋ,
ಈ ಸಿದ್ದರಾಮಯ್ಯನೇ ಹೇಳ್ತಾವನಂತೆ ಎಂಜಾಯ್ ಮಾಡ್ರಿ ಆಮೇಲೆ ನೋಡೋಣ ಮುಂದೆ. ಈ ಮಂತ್ರಿಗಳೇನು ಮಾಡ್ತಾವ್ರಿ ಎಂಜಾಯ್ ಮಾಡೋದು ಬಿಟ್ಟು ಯಾವನಾದರೂ ಕೆಲಸ ಮಾಡ್ತಾವನೇನ್ರಿ? ಇಲ್ಲಿ ಹೇಳಿದ್ನಲ್ಲ ನಾನು ಕೂತ್ಕೊಂಡು ಅವತ್ತು, ಯಾರು ಮಂತ್ರಿ ತನ್ನ ಇಲಾಖೆಯಲ್ಲಿ ನಾನು ಏನು ಮಾಡ್ಬೋದು, ನನ್ನ ಹೆಜ್ಜೆ ಹೇಗೆ ಊರ್ಬೋದು, ಇನ್ನೋವೇಟಿವ್ ಆಗಿ ಏನು ಕಾರ್ಯಕ್ರಮ, ಯಾರು ಯೋಚನೆ ಮಾಡ್ತಾವ್ರಿ? ಇವತ್ತು ಸಲಹೆ ಸೂಚನೆಗಳು ತಗೊಳ್ತೀರಾ ಸರ್? ಥಿಂಕ್ ಟ್ಯಾಂಕರ್ ಏನೂ ಇಲ್ಲ, ಎಂಥದ್ದಿಲ್ಲ. ಬೆಳಗ್ಗೆ ಆದರೆ ಅಂಗಡಿ ತಗೊಂಡು ಕೂತ್ಕೊ ಯಾರು ಬರ್ತಾರೆ ಬಪ್ಪ? ಇಷ್ಟು ವರ್ಸ್ಟ್ ನಾನು ಯಾವತ್ತೂ ನೋಡಿರಲಿಲ್ಲ. ಇನ್ನೇನು ಫ್ಯೂಚರಲ್ಲಿ ನೀವು ಸಕ್ರಿಯ ರಾಜಕಾರಣದಲ್ಲಿ ಸ್ಪರ್ಧೆ ಮಾಡ್ತೀರಾ, ಹೇಗೆ ಸರ್ ಮುಂದಿನ ಸಕ್ರಿಯ ರಾಜಕಾರಣದಲ್ಲಿ ಸ್ಪರ್ಧೆ ಮಾಡ್ತೀರಾ? ಸಾರ್ವಜನಿಕ ಚುನಾವಣೆಯಿಂದ ರಾಜಕಾರಣದಿಂದ ನಿವೃತ್ತಿ ತಗೊಂಡು ಮಕ್ಕಳಿಗೆ ಆಶೀರ್ವಾದ ಮಾಡ್ತೀರಾ, ಮಾರ್ಗದರ್ಶನ ಕೊಡ್ತೀರಾ? ನಿವೃತ್ತಿ ಅಂತಂದರೆ ನಾವು ಕ್ರಿಯಾಶೀಲನಾಗಿರೋದಕ್ಕೆ ನಿವೃತ್ತಿ ಇಲ್ಲ. ಈ ಚುನಾವಣಾ ರಾಜಕೀಯ ಬೇಡ ನಮ್ಗೆ, ಸಾಕು. ಇಲ್ವೇ ಇಲ್ಲ ರೀ. ಅರೆ ರೀ, ಏನು ಹೇಳಿದಲ್ಲ ಸದನದಲ್ಲಿ ನಿಂತ್ಕೊಂಡು ಹೇಳಿದೆ ನಾನು ಸತ್ಯವಂತ ಅಂತ. ಇನ್ನು ಯಾವನಿಗೆ ರೀ ಆ ಧೈರ್ಯ ಹೇಳಪ್ಪ? ಅದು ಯಾವನು ಈಗ ನಮ್ಮ ಮಗನಿಗೊಬ್ಬನಿಗೆ ಪೆಟ್ರೋಲ್ ಬಂಕ್ ಮಾಡಿಕೊಟ್ಟಿದ್ದೀನಿ, ಅದು ನಮ್ಮದಲ್ಲ. ಅದು ಕೋಕೋ ಕಂಪನಿ ಆಪ್ರೇಟೆಡ್ ಕಂಪ್ನಿ ಓನಿಂಗ್ ಎಲ್ಲ ರೆಡಿ ಮಾಡಿ ನಮ್ಮ ಕೈಗೆ ಕೊಟ್ಟವರು. ಅವರು ಅವ್ರು ಯಾವತ್ತು ವಾಪಸ್ ಕೇಳ್ತಾರೆ ಕೊಟ್ಬಿಡ್ತೀವಿ ವಾಪಸ್. ಇನ್ನೊಬ್ಬ ಹೋಟ್ಲ್ ಮಾಡಿದವನೆ ಒಂದು, ನಾವೇನು ಭಾರಿ ಭಾರಿ ಅಯ್ಯೋ ಭಾರಿ ಬೇರೆ ಬೇರೆ ಮಕ್ಕಳು ಅಯ್ಯೋಪ್ಪ ರಾಮ ರಾಮ. ಬಟ್ ಅಂಥವ್ರ ಮಕ್ಕಳು ಅವು ಯಾವ ಉಳಿದೂ ಇಲ್ಲ, ಅವು ಎಲ್ಲೋ ಆಕ್ಸಿಡೆಂಟ್ ಪಾಕ್ ಸತ್ತೋಗವೆಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಹಿರಿಯ ರಾಜಕೀಯ ಮತ್ಸದ್ದಿ ಎಚ್ ವಿಶ್ವನಾಥ್ರವರ ಮನದಾಳದ ಮಾತು. ಯಾಕಂದರೆ ರಾಜ್ಯದಲ್ಲಿ ಸಾಕಷ್ಟು ಇನೋವೇಟಿವ್ ಪ್ರೋಗ್ರಾಮ್ಗಳನ್ನು ಕೊಟ್ಟಂಥವರು, ಸಮುದಾಯದತ್ತ ಸಾಲ ಇರ್ಬೋದು, ಯಶಸ್ವಿನಿ ಯೋಜನೆಗಳಿರ್ಬೋದು, ಅರಣ್ಯ ಸಚಿವರಾದಾಗ ತೆಗೆದುಕೊಂಡಂತಹ ತೀರ್ಮಾನಗಳಿರ್ಬೋದು, ಹೀಗೆ ಸಾಕಷ್ಟು ರೆವಲ್ಯೂಷನ್ ಪ್ರೋಗ್ರಾಮ್ಗಳನ್ನು ಮಾಡಿದ್ರು ಕೂಡ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗಡೆ ರಾಜಕೀಯ ಎಷ್ಟರ ಮಟ್ಟಿಗೆ ಆಧುನೀಕರಣಗೊಂಡಿದೆ. ಹಣವಂತರು ಯಾವಾಗ ರಿಯಲ್ ಎಸ್ಟೇಟ್ ಮಾಫಿಯಾದವರು ವಿಧಾನಸಭೆಗೆ ಪ್ರವೇಶವನ್ನು ಮಾಡ್ತಾರೆ, ಅಂತಹ ಸಂದರ್ಭದಲ್ಲಿ ಪ್ರಾಮಾಣಿಕ ರಾಜಕೀಯ ಮತ್ಸದ್ದಿ ವಿಶ್ವನಾಥರಂಥವರಿಗೆ ಜಾಗ ಇಲ್ಲ ಅನ್ನೋದು ಸಾಬೀತಾಗಿದೆ ಅನ್ನೋದು ಅವರ ಮನದಾಳ ಮಾತು. ಎಲ್ಲಿಯೂ ಕೂಡ ನನ್ನ ಮಕ್ಕಳನ್ನು ನಾನು ಬೆಳೆಸಬೇಕು ಅನ್ನೋ ಭಾವನೆ ಇಲ್ಲ, ಅವರಿಗೆ ಹಣೆಬರ ಋಣ ಅದೃಷ್ಟ ಇದ್ದರೆ ಅವರು ಬೆಳೀತಾರೆ ಅನ್ನೋ ಮಾತನ್ನು ಹೇಳಿದರೆ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಇದೇ ಸಿದ್ದರಾಮಯ್ಯನವರು ನನ್ನ ಮಗನಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದರು, ಆದರೆ ನಾನು ನನ್ನ ನಾನು ಅಧಿಕಾರದಲ್ಲಿರುವಾಗ ನಾನು ಎಂ ಪಿ ಆಗಿರುವಾಗ ನನ್ನ ಮಗನಿಗೆ ಟಿಕೆಟ್ ಬೇಡ ಅಂತೇಳಿ ನಿರಾಕರಿಸಿದೆ. ಹೀಗಾಗಿ ನನಗೆ ಯಾವುದೇ ರೀತಿಯ ಗಿಲ್ಟ್ ಫೀಲ್ ಇಲ್ಲ, ನನ್ನ ಮಕ್ಕಳನ್ನ ನಾನು ರಾಜಕೀಯ ಪೀಕಲ್ಲಿದ್ದಾಗ ಬೆಳೆಸ್ತಿಲ್ಲ ಅನ್ನೋ ಒಂದು ಬೇಸರ ಇಲ್ಲ. ಅವರ ಹಣೆಯಲ್ಲಿ ಬರೆದಿದ್ದರೆ ಅಥವಾ ಅವರು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿದರೆ ಅವರೇ ಸ್ವಯಂ ಪ್ರೇರಿತವಾಗಿ ಬೆಳಿಲಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.